ಚಿನ್ನು ಅದ ಬಾಟ್ಲ್ ಅಲ್ಲ, ನೀರು ಬಾಟ್ಲ್ ಅಲ್ಲ, ಅದ ಥರ್ಮಾಸ ಇಚ್ಚೆ ಹಾಕೊಂಡು ಹೋಗೋದು. ಅದು ಕ್ಯಾಪ್ ತೆಗೆದು ನೋಡ್ಲ ಹೆಂಗೈತಿ, ನೀರು ಬಾಟ್ಲ್ ಗತ್ತೆ ಐತಿಯೋ ಇನ್ನು ಒಳಗೆ ಹೆಂಗೈತಿ, ಹೆಂಗೈತಿ ಥರ್ಮಾಸ್ ಐತೆ ನೀರು ಬಾಟ್ಲ್ ಐತೆ, ಚಲೋ ಐತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ ಕೋರಿ. ನಾನು ಇವತ್ತು ನಮ್ಮ ನ್ಯೂ ಮೊಬೈಲ್ನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗನ ಬರ್ಡೇಕ್ ಅವ್ರ ಪಪ್ಪ ಇವೆಲ್ಲ ಐಟಮ್ಸ್ನ ತಂದಿದ್ದರು ಹೈದರಾಬಾದಿಂದ. ವೆರೈಟಿ ವೆರೈಟಿ ಬಲೂನ್ಸ್ ತಂದಿದ್ದರು. ನಂತರ ನ್ಯೂ ಮೊಬೈಲ್ ಇವತ್ತೇ ಬಂದಿರೋದು, 20 ಡೇಸ್ ಆಗಿದ್ದು ತೊಗೊಂಡು, ಬಟ್ ನನಗೆ ಗೊತ್ತಿರಲಿಲ್ಲ. ಇವತ್ತು ಸರ್ಪ್ರೈಸಾಗಿ ಹೇಳಿದರು, ಇಷ್ಟೆಲ್ಲ ಐಟಮ್ನ ಡಿಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದರು. ಪ್ಲಾಸ್ಟಿಕ್ದು ಬೌಲ್ ಇದ್ದಾವೆ. ನಂತರ ಜ್ಯೂಸ್ ಕುಡಿಯೋ ಕೂಡ ಪ್ಲಾಸ್ಟಿಕ್ದು ಇದ್ದು ಚೆನ್ನಾಗಿದ್ವಿ. ಮೇಲೆಲ್ಲ ಡಿಸೈನು, ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಒಂದು ವಿಷಯ ಕೂಡ ನನಗೆ ಹೇಳಿರಲಿಲ್ಲ. 20 ಡೇಸ್ ಆದ್ರೂ ಇದು ಬರ್ತ್ಡೇ ವಿಶ್ ಬರೆದಿರೋ ಬಲೂನ್ಸ್ ಎಲ್ಲ ಇದ್ದಾವೆ. ನಂತರ ಈ ಬಲೂನ್ಸ್ನ ಉಬ್ಬಿಸ್ಬೇಕಂದ್ರೆ ಇದು ಯೂಸ್ ಮಾಡಬೇಕಂತ ಅದ್ರ ಜೋಡಿನ ಬಂದಿತ್ತು ಅಂದರೆ ಇದು ಇದು ತುದಿ ಮುಂದೆ ಬಲೂನ್ ಹಾಕಿ ಬಲೂನ್ನ ಉಬ್ಬಿಸೋದು. ನಂತರ ಆ ಬೌಲ್ ಜೊತೆ ಪ್ಲಾಸ್ಟಿಕ್ ಸ್ಪೂನ್ ಕೂಡ ಇದ್ವು. ನಂತರ ಇದನ್ನು ಸಾಲ್ಟ್ ಹಾಕೋದು. ಇಷ್ಟೆಲ್ಲ ಐಟಮ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದರು. ಇನ್ನು ವಿರಾಜ್ಗೆ ತುಂಬ ಶಾಪಿಂಗ್ ಮಾಡೋದಿತ್ತು, ಇಷ್ಟೇ ತೊಗೊಂಡು ಬಂದಿದ್ದಾರೆ. ಅವನಿಗಿನ್ನೂ ಡ್ರೆಸ್ ಇಲ್ಲ, ತಂದಿಲ್ಲ. ಈ ಎಲ್ಲ ವಸ್ತುಗಳು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಂತರ ನೋಡಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ರೆಡಿ ಆಗಿಬಿಟ್ಟು ಎಲ್ಲೋ ಹೊರಟಿದ್ದೀವಿ, ವಿರಾಜ್ ನಾನು ಮತ್ತು ಅವ್ರ ಪಪ್ಪ. ಹೋಗ್ತಾ ಹೋಗ್ತಾ ಮುಂದೆ ತಿಳಿಯುತ್ತೆ ಎಲ್ಲಿ ಹೊರಟಿದ್ದೀವಿ ಅಂತ. ಇಲ್ಲಿ ಒಂದು ಮನೆಗೆ ಬಂದಿದ್ದೀವಿ. ಒಳಗೆ ಏನೇನು ನಡೀತಾ ಇದೆ ಅಂತ ನೋಡಿಬಿಟ್ಟು ನೀವು ನಂತರ ಏನಂತ ಗೆಸ್ ಮಾಡಿ. ಹೆಣ್ಣು ನೋಡೋ ಕಾರ್ಯಕ್ರಮ, ನಮ್ಮ ಅಣ್ಣನಿಗೆ ಹೆಣ್ಣು ನೋಡೋ ಅಂತ ಬಂದಿದ್ವಿ. ನಮಗೆ ಲೇಟಾಯಿತು, ಆಲ್ರೆಡಿ ಎಲ್ಲರೂ ಬಂದಿದ್ದರು. ಅಣ್ಣ ಅಜ್ಜಿ ಅಜ್ಜ ಎಲ್ಲರೂ ಬಂದು, ಇವರ ನಮ್ಮ ತಂಗಿರೆ, ಇವರ ನಮ್ಮ ತಂಗಿ ಮಗಳ್ರಿ, ನಾ ಬರ್ಲಿ ಅಂತಾನೆ ಆಕೆ ಮಗಳ್ರಿ, ಇವ್ರ ನೆಗ್ಯಾನಿ ರೀ. ಇವರ ವಿರಾಜ್ ಅಂತ ತಕ್ಷಣ ನಮ್ಮ ಅಜ್ಜಿ ಟ್ರೈ ಮಾಡಿ ಹೋಗ್ಬೇಕಂತ. ನನ್ನ ಹೊಸ ಫೋನ್ನಲ್ಲಿ ನನ್ನ ಮೊದಲನೇ ವ್ಲಾಗ್ ಇದು. ಎಲ್ಲ ಸ್ವೀಟ್ ಸ್ವೀಟ್ ಹಂಚ್ತಾ ಇದ್ದಾರೆ ಅವ್ರ ಮನೆಯಲ್ಲಿ, ಅವ್ರ ಆಯ್ತು ಅಂತಂತೆ. ಕಮೆಂಟ್ ಮಾಡಿ ತಿಳಿಸಿ ನನಗೆ. ಕಾರ್ಯಕ್ರಮ ಎಲ್ಲ ಕಂಪ್ಲೀಟ್ ಆಯಿತು, ಚಹಾ ನಾಷ್ಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾವು. ಹಾಗೆ ನಮ್ಮ ಅಮ್ಮನ ಮನೆ ಹೋಗ್ಬಿಟ್ಟು ನಂತರ ಹೋಗ್ತಾ ಇದ್ವಿ. ವಿರಾಜ್ನ ಅವ್ರ ಅಜ್ಜಿ ಎತ್ಕೊಂಡಿದ್ರು, ಇವ್ರು ನಮ್ಮ ಅಮ್ಮ.
ಕಡೆ ಜಾಗ ಇಲ್ಲ, ಜಾಗ ಇರಲಿಲ್ಲ ಅಂತ ಮುಂದೆ ಕೂತ್ಕೊಂಡಿದ್ರು. ಫೈನಲಿ ನಮ್ಮ ಮನೆಗೆ ಬಂದ್ವಿ. ಇದೆ ನೋಡಿ ನಮ್ಮ ಅಮ್ಮನ ಮನೆ, ನಮ್ಮ ಅಮ್ಮ ಏನ್ ಮಾಡತ್ತೀವಿ ಹೋದಾರಲ್ಲ ಇಡೀ ಸುತ್ತ ಮಾಡಕೈತೆ. ಶಿರಾಜ್ ಅಂತೂ ಅವ್ರ ಮಾಮನ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದ. ಅಮ್ಮನ ಮನೆ ಮುಗಿಸ್ಕೊಂಡು ವಿರಾಜ್ನ ಸಣ್ಣ ಅತ್ತೆ ಮನೆಗೆ ಬಂದಿದ್ವಿ. ಅಲ್ಲಿ ಸಮೀಪ ಇರೋ ಕಾರಣ ಜಸ್ಟ್ ಎಂಟ್ರ್ ಆದ್ವಿ ಅವಳಿಗೆ. ವಿರಾಜ್ ಆಡದ ಅಲ್ಲಿ ಒಳಗೆ ಕುತ್ಕೊಂಡ ಇಲ್ಲಿ ಪಿಂಕ್ ನೈಟ್ ಹಾಕೊಂಡಿದ್ದಾರೆ ಅವರೇ. ನಮ್ಮ ವಿರಾಜ್ನ ಸಣ್ಣ ಅತ್ತೆ, ನಮ್ಮ ವಿರಾಜ್ ಗೊಂಬೆ ತಗೊಂಡು ಆಟ ಆಡ್ತಾ ಇದ್ದಾನೆ. ಅವ್ರ ಸಣ್ಣ ಮಗಳು, ನಾವು ವಿರಾಜ್ನ ಮೂರು ತಿಂಗಳಷ್ಟೇ ಸಣ್ಣವಳು. ಮನೆಯಲ್ಲಿ ಇದ್ರೆ ನಾವು ಬಂದಿದ್ವಿ ಅವಾಗ. ವಿರಾಜ್ ಅಂದ್ಕು ಫುಲ್ ಖುಷಿ ಆಗಿಬಿಟ್ಟಿದೆ, ಎಷ್ಟೆಲ್ಲ ಅವನಿಗೆ ಆಗತ್ತಿದ್ದಾರಂತ. ನಂತರ ಅದೇ ರೀತಿ ನಮ್ಮ ಅವರ ವಿರಾಜ್ನ ದೊಡ್ಡ ಅತ್ತೆ ಮನೆಗೂ ಕೂಡ ಬಂದಿದ್ವಿ. ಅವರು ಮನೇಲಿದ್ದರು, ಟೈಲರಿಂಗ್ ಮಾಡ್ತಿದ್ದಾರೆ ಅವರು. ನಾವು ಬಂದ ತಕ್ಷಣ ಹೊರಗಡೆ ಎದ್ದು ಬಂದರು. ಅವ್ರ ಹುಡುಗರೆಲ್ಲ ಸಾಲಿಗೆ ಹೋಗಿದ್ರು, ಅವರಷ್ಟೇ ಮನೇಲಿದ್ದರು. ವಿರಾ
ರಾಜನ ದೊಡ್ಡ ಅತ್ತೆಯವ್ರ ಮನೆ ಹತ್ರನೇ ದೇವಸ್ಥಾನ ಇತ್ತು, ಅಲ್ಲಿ ಕರ್ಕೊಂಡು ಬಂದಿದ್ರು. ದೊಡ್ಡ ಅತ್ತೆ ಸಣ್ಣ ಮಗಳು ಚಿನ್ನು ಅಂತ, ಇವರಿಬ್ರು ಚಿನ್ನುನೇ. ಅವ್ರ ಹೆಸರು ಆನಂದಿ ಅಂತ ಇದೆ, ಬಟ್ ಚಿನ್ನು ಚಿನ್ನು ಅಂತಲೇ ಕರೀತಾರೆ. ನಾನು ಈ ಗುಡಿಗೆ ಫಸ್ಟ್ ಟೈಮ್ ಬರೋದು. ವಿರಾಜ್ ಬಂದಾಗ ಎರಡು ಮೂರು ಸಲ ಆದರೂ ಈ ದೇವಸ್ಥಾನಕ್ಕೆ ಬಂದಿರ್ತಾನೆ, ನಾನು ಇದೇ ಮೊದಲು ಬಂದಿರೋದು. ನಂತರ ಇಲ್ಲಿ ಹೊರಗಡೆ ಒಂದು ಬಸವನ್ ಅಂತ ಇದೆ, ಆ ದೇವ್ರ ಕಿವಿಯಲ್ಲಿ ಏನೋ ಹೇಳಿದರೆ ನಿಜ ಆಗುತ್ತೆ ಅಂತ ಚಿನ್ನು ಹೇಳ್ತಾ ಇದ್ದಳು. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನಮ್ಮ ಕಿವಿಯಾಗಿ ಹೇಳೋದಾ ಬಂದ್ವಿ ನಾವು. ಆಮೇಲೆ ಹೇಳ್ರಲ್ಲ, ಇದೇ ಲಾಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.